ಸ್ನೇಹಿತರೆ ನಮಸ್ಕಾರ. ಮೂರನೇ ವಿಡಿಯೋ ಇದು, ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿರುವುದು. ಮೂರನೇ ವಿಡಿಯೋ ಕರ್ನಾಟಕ ಸಮಾಜವಾದಿ ವೇದಿಕೆಗೆ ಸಂಬಂಧಪಟ್ಟ ಹಾಗೆ. ಈಗಾಗಲೇ ನಾನು ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ, ನಿಮ್ಮಲ್ಲಿ ಕೆಲವರು ನೋಡಿರಬಹುದು. ಇದು ಮೂರನೇ ವಿಡಿಯೋ. ಇದನ್ನು ನೋಡಿದ ಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡಲಿಕ್ಕೇನು ಹೋಗೋದಿಲ್ಲ. ನಿಮ್ಮ ಒಂದು ಪ್ರತಿಕ್ರಿಯೆಗಳನ್ನು ನಿರೀಕ್ಷಿಸ್ತಾ ಇರ್ತೀನಿ ಸ್ವಲ್ಪ ಕಾಲ. ಆ ಪ್ರತಿಕ್ರಿಯೆಗಳು ಬಂದ ಮೇಲೆ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಆಮೇಲೆ ಸ್ವಲ್ಪ ಕಾಲ ನಂತರ ಇನ್ನೊಂದು ವಿಡಿಯೋ ಮಾಡೋ ಮನಸ್ಸು ಬಂದರೆ ಮಾಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ಸರಿ ಇದ್ದರೆ ಸರಿ ಅನ್ನಿ, ತಪ್ಪು ಇದ್ದರೆ ತಿದ್ದಿ, ತಪ್ಪು ಅನ್ನಿ. ನಾವೆಲ್ಲರೂ ಸೇರಿ ಒಂದು ಆರೋಗ್ಯಕರವಾದ, ಹಿತಕರವಾದ, ಪ್ರೀತಿ ವಿಶ್ವಾಸಗಳು ಇರುವ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾಳಜಿಯಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು ಮತ್ತು ನನ್ನ ಇತರ ಚಟುವಟಿಕೆಗಳನ್ನು ಮಾಡ್ತಾ ಇರೋದು. ಓಕೆ, ಈಗ ಮುಖ್ಯ ವಿಷಯ ಕರ್ನಾಟಕ ಸಮಾಜವಾದಿ ವೇದಿಕೆ. ಅದರ ಮುಖಾಂತರ ಕೆಲವು ವಿಚಾರಗಳ ಅದರ ಮುಖಾಂತರ ಕೆಲವು ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿರೋದನ್ನು ಮೊದಲಿನ ಎರಡು ವಿಡಿಯೋಗಳಲ್ಲಿ ಸ್ವಲ್ಪ ಹಿನ್ನೆಲೆ ಮತ್ತು ಚಟುವಟಿಕೆಗಳನ್ನು ಬಗ್ಗೆ ಹೇಳಿದ್ದೆ. ಈಗ ಅದನ್ನು ಮುಂದುವರಿಸಿ ಇನ್ನೊಂದು 4-5 ನಿಮಿಷ ವಿಡಿಯೋ ಮಾಡಿ ನಿಮಗೆ ತಿಳಿಸೋಣ ಅಂತ. ಕರ್ನಾಟಕ ಸಮಾಜವಾದಿ ವೇದಿಕೆ ವತಿಯಿಂದ 10, 12, 15, 18 ಪುಸ್ತಕಗಳನ್ನು ನಾವು ಮುದ್ರಿಸಿದ್ದೀವಿ. ಆ ಪುಸ್ತಕಗಳನ್ನು ವಿದ್ಯಾರ್ಥಿ ಯುವಜನರಿಗೆ ಉಚಿತವಾಗಿ ಹಂಚಬೇಕು ಅಂತ ಇದ್ದೀವಿ. ವಿದ್ಯಾರ್ಥಿಗಳು ಯುವಜನರು ಅಲ್ಲ, ಹಾಗಲ್ಲ, ಉದ್ಯೋಗದಲ್ಲಿ ಇರುವ ಜನರಿಗೆ ಅವುಗಳನ್ನು ಕೊಟ್ಟು ಅವರಿಂದ ಹಣ ತಗೊಳ್ಬೇಕು ಅಂತ ಇದೆ. ಆ ರೀತಿಯಲ್ಲಿ ಆ ಪುಸ್ತಕಗಳನ್ನು ಸರ್ಕ್ಯುಲೇಟ್ ಮಾಡ್ಕೊಂಡು ಬಂದಿದ್ದೀವಿ. ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಿರೋ ಕಿರು ಪುಸ್ತಕಗಳು, ಎಲ್ಲವೂ ಕಿರು ಪುಸ್ತಕಗಳು. 30 ರೂಪಾಯಿಗಿಂತ ಹೆಚ್ಚು ಬೆಲೆ ಯಾವ ಪುಸ್ತಕಕ್ಕೂ ಇಲ್ಲ. 30 ರೂಪಾಯಿ ಕೂಡ ಒಂದೇ ಒಂದು ಪುಸ್ತಕಕ್ಕಿದೆ. ಉಳಿದಂತೆ ಎಲ್ಲ ಪುಸ್ತಕಗಳು 20 ರೂಪಾಯಿ, 10 ರೂಪಾಯಿ ಅಥವಾ 5 ರೂಪಾಯಿ, ಅಷ್ಟು ಬೆಲೆಯ ಪುಸ್ತಕಗಳು, ಚಿಕ್ಕ ಚಿಕ್ಕ ಪುಸ್ತಕಗಳು. ಅವುಗಳನ್ನು ಓದಿ ಆ ವಿಚಾರದಲ್ಲಿ ಆಸಕ್ತಿಯನ್ನು ಮೂಡಿಸಿಕೊಂಡು ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಲು ಹಂಬಲಿಸುವ ಜನರಿಗೆ ಒಂದು ಮಾರ್ಗದರ್ಶನ, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಅನ್ನೋದು ನಮ್ಮ ಒಂದು ಕ್ರಮ ಆಗಿದೆ. ಈಗ ಕರ್ನಾಟಕ ಈ ವಿಡಿಯೋದಲ್ಲಿ ಕರ್ನಾಟಕ ಸಮಾಜವಾದಿ ವೇದಿಕೆಯಿಂದ ಈ ಪುಸ್ತಕಗಳನ್ನು ಕಾಲೇಜುಗಳಿಗೆ, ಯೂನಿವರ್ಸಿಟಿಗಳಿಗೆ ತಗೊಂಡು ಹೋಗಿ ಅಲ್ಲಿ ಒಂದು ಉಪನ್ಯಾಸ ಕೊಟ್ಟು ಆ ಪುಸ್ತಕಗಳನ್ನು ಅಲ್ಲಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಹಂಚಿ ಬರುವ ಕೆಲಸವನ್ನು ಕಳೆದ 4 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ, ಈಗಲೂ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಅದರಲ್ಲಿ ಸಂವಿಧಾನ ಅನ್ನುವ ಒಂದು ಪುಸ್ತಕ, ಹಿಂದೆ ನಾನು ತಿಳಿಸಿದ ಹಾಗೆ 8,000 ರಿಂದ 9,000 ಕಾಪಿಗಳನ್ನು ಈಗಾಗಲೇ ನಾವು ಉಚಿತವಾಗಿ ಹಂಚಿದ್ದೀವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ. ಓದಲಿ, ಚರ್ಚೆ ಮಾಡಲಿ, ತಮ್ಮ ಪ್ರೊಫೆಸರ್ಗಳ ಜೊತೆ, ಲೆಕ್ಚರರ್ಗಳ ಜೊತೆ ಮಾತಾಡಲಿ ಅನ್ನೋ ಒಂದು ಆಶಯ ಇಟ್ಕೊಂಡು ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಂತ ಇರೋದು ಏನಂದರೆ ಕರ್ನಾಟಕ ಸಮಾಜವಾದಿ ವೇದಿಕೆ ಹೇಗೆ ನಡೆಯುತ್ತೆ ಅಂತ, ಅದು ಕಾರ್ಯನಿರ್ವಹಿಸುವ ರೀತಿ ಏನು. ಕರ್ನಾಟಕ ಸಮಾಜವಾದಿ ವೇದಿಕೆಗೆ ಅಧಿಕೃತವಾಗಿ ಸದಸ್ಯರು ಅಂತ ಯಾರೂ ಇಲ್ಲ, ಅಧಿಕೃತವಾಗಿ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಅಂತ ಯಾರೂ ಇಲ್ಲ. ಅದು ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಅಷ್ಟು ಜನನೂ ನಮ್ಮ ಜೊತೆ ಇಲ್ಲ ಅಂತ ಅನ್ನೋ ತಿಳುವಳಿಕೆಯಿಂದ ಅದನ್ನು ಮಾಡಿಲ್ಲ. ಕರ್ನಾಟಕ ಸಮಾಜವಾದಿ ವೇದಿಕೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ನಿರ್ಣಯಗಳನ್ನು ನಾನೇ ಕೈಗೊಳ್ಳೋದು. ಸಂದರ್ಭ ಬಂದಾಗ ಕೆಲವು ಮಿತ್ರರ ಜೊತೆ ಸಮಾಲೋಚನೆ ಮಾಡ್ತೀನಿ. ಅವರು ಕರ್ನಾಟಕ ಸಮಾಜವಾದಿ ವೇದಿಕೆಯ ಸದಸ್ಯರ ಗ್ರೂಪ್ನಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು. ಮಿತ್ರರು ಅವರು, ಒಳ್ಳೆಯವರು. ಆ ದೃಷ್ಟಿಯಿಂದ ಅವ್ರ ಸಲಹೆಗಳನ್ನು ನಾನು ಕೇಳ್ತೀನಿ, ಅವ್ರು ಕೊಡ್ತಾರೆ, ಅದರಲ್ಲಿ ಸೂಕ್ತವಾದದ್ದನ್ನು ನಾನು ಸ್ವೀಕಾರ ಮಾಡಿಕೊಂಡು ಅದನ್ನು ಜಾರಿ ಮಾಡ್ತೀನಿ. ಫಸ್ಟ್ ಕೆಲಸ ಮಾಡ್ಕೊಂಬಂದಿರೋದು ಪುಸ್ತಕಗಳನ್ನು ಬರೆಯೋದು, ಪಬ್ಲಿಷ್ ಮಾಡೋದು ಮತ್ತು ಸರ್ಕ್ಯುಲೇಟ್ ಮಾಡೋದು. ಈಗ ಇದನ್ನು ಅಧ್ಯಕ್ಷರು ಇಲ್ಲ, ಕಾರ್ಯದರ್ಶಿ ಇಲ್ಲ, ಖಜಾಂಚಿ ಇಲ್ಲ, ಮತ್ತು ಕೆಲಸ ಕಾರ್ಯಗಳು ಹೇಗೆ ನಡೀತವೆ ಅಂತಂದರೆ ಹೀಗೆ ನಡೀತಾ ಇದ್ದಾವೆ. ಇವು ಯಾವುದೂ ಇಲ್ಲದೇ ನಡೀತಾ ಇದ್ದಾವೆ. ಯಾರಿಗೆ ಈ ಚಟುವಟಿಕೆಗಳಲ್ಲಿ ಆಸಕ್ತಿ ಬಂದಿದೆ
ಅವರಲ್ಲಿ ನಾನು ವಿನಂತಿ ಮಾಡಿಕೊಂಡಾಗ ಅವರು ಪ್ರತಿ ತಿಂಗಳು, ದಯಮಾಡಿ ಗಮನಿಸಿ, ಪ್ರತಿ ತಿಂಗಳು 500 ರೂಪಾಯಿ ಕನಿಷ್ಠ ಸಹಾಯ ಧನ ಕೊಡಲಿಕ್ಕೆ ಒಪ್ಪಿದ್ದಾರೆ. ಕೆಲವರು 1,000 ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು, ಕಳೆದ 3-4 ವರ್ಷದಿಂದ. ಆ ಹಣನ ನಾವು ಕರ್ನಾಟಕ ಸಮಾಜವಾದಿ ವೇದಿಕೆಯ ಚಟುವಟಿಕೆಗಳಿಗಾಗಿ ಖರ್ಚು ಮಾಡ್ತಾ ಇದ್ದೀವಿ. ಒಂದು ಬ್ಯಾಂಕ್ ಅಕೌಂಟ್ ಇದೆ, ಅದು ನನ್ನ ಮಗಳ ಹೆಸರಿನಲ್ಲಿ, ಸುಶ್ಮಿತಾ ಅಂತ ಮಗಳ ಹೆಸರು, ಅವಳ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ಇದೆ. ಆ ಅಕೌಂಟ್ನಲ್ಲಿ ಅವಳು ತನ್ನ ದುಡ್ಡನ್ನು ಹಾಕೋದಿಲ್ಲ, ಆ ಅಕೌಂಟ್ ಇರೋದೇ ಕರ್ನಾಟಕ ಸಮಾಜವಾದಿ ವೇದಿಕೆಗಾಗಿ. ಇದನ್ನು ರಿಜಿಸ್ಟರ್ ಮಾಡಿಸ್ಬೇಕು, ಆಮೇಲೆ ಟ್ರಸ್ಟ್ ಡೀಡ್ ಮಾಡಬೇಕು, ಅದನ್ನು ತಗೊಂಡು ಹೋಗಬೇಕು, ಬ್ಯಾಂಕಿಗೆ ಕೊಡಬೇಕು, ಅಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು, ಆಮೇಲೆ ಅದನ್ನು ಆಡಿಟ್ ಮಾಡಿಸ್ಬೇಕು. ಇದೆಲ್ಲ ಒಂದು ದೊಡ್ಡ ತಲೆನೋವು ಅಂತ ತಿಳ್ಕೊಂಡು ಸದ್ಯಕ್ಕೆ ಆ ಆ ಆ ರೀತಿಯಲ್ಲಿ ನಾನು ವಿಚಾರ ಮಾಡಿ ಹೋಗಿಲ್ಲ. ಓಕೆ, ಒಂದು ಬ್ಯಾಂಕ್ ಅಕೌಂಟ್ ಇದೆ, ಸೊ ಆ ಅಕೌಂಟಿಗೆ ಹಣ ಜಮಾ ನೀವು ಕಳಿಸಿದರೆ, ಬೇರೆ ಮಿತ್ರರು ಕಳಿಸಿದರೆ ಅದರಲ್ಲಿ ಅಕೌಂಟಿಗೆ ಜಮಾ ಆಗುತ್ತೆ. ಹಣ ಖರ್ಚು ಮಾಡುವಾಗಲೂ ಅಲ್ಲಿಂದ ಹಣ ತಗೊಂಡು ಖರ್ಚು ಮಾಡ್ತೀವಿ. 6 ತಿಂಗಳಿಗೆ 1 ಕರ್ನಾಟಕ ಸಮಾಜವಾದಿ ವೇದಿಕೆಯ ವರದಿಯನ್ನು ಸಿದ್ಧಪಡಿಸ್ತಾ ಇದ್ದೀವಿ. ಕಳೆದ 4 ವರ್ಷಗಳಿಂದ ಪ್ರತಿ 6 ತಿಂಗಳಿಗೆ ಒಂದು ವರದಿ ಸಿದ್ಧ ಆಗುತ್ತೆ. ಜನವರಿಯಿಂದ ಜೂನ್ವರೆಗಿನ ವರದಿ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಸಿದ್ಧವಾಗಿ ಎಲ್ಲ ನಮ್ಮ ಮಿತ್ರರಿದ್ದಾರಲ್ಲ ಗುಂಪಿನಲ್ಲಿ, ಅವ್ರಿಗೆ ಹೋಗುತ್ತೆ. ನೀವು ಉದಾಹರಣೆ ನಮ್ಮ ಗುಂಪಿನ ಮಿತ್ರರು ಆಗಿಲ್ಲ ಅಂತ ತಿಳ್ಕೊಳ್ಳಿ, ಇವಾಗ ಇನ್ನೂ ಗುಂಪಿಗೆ ಸೇರಿಲ್ಲ ನೀವು, ಆದರೆ ನೀವು ಕೇಳಿದರೆ ನಿಮಗೂ ಕೂಡ ಸಿಗುತ್ತೆ. ಕರ್ನಾಟಕ ಸಮಾಜವಾದಿ ವೇದಿಕೆಯ ಕಳೆದ 6 ತಿಂಗಳ ಚಟುವಟಿಕೆಗಳು ಇರತಕ್ಕಂಥ ಒಂದು ವರದಿಯನ್ನು, ವರದಿ ನಮಗೂ ಬೇಕು ಸರ್, ವಾಟ್ಸಪ್ ಮಾಡಿರಿ ಸರ್ ನೀವು ಅಂತ ನೀವು ನನ್ನ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೂ ಕೂಡ ಸಿಗುತ್ತೆ. ಅದರಲ್ಲಿ 1-6 ತಿಂಗಳ ಕಾಲ ಕರ್ನಾಟಕ ಸಮಾಜವಾದಿ ವೇದಿಕೆ ನಡೆಸಿಕೊಂಡು ಬಂದ ಚಟುವಟಿಕೆಗಳ ಸಂಕ್ಷಿಪ್ತ ಮಾಹಿತಿ ಇರುತ್ತೆ. ನಾವು ಯಾವ ಕಾಲೇಜಿಗೆ ವಿಸಿಟ್ ಕೊಟ್ವಿ ಅನ್ನೋಂಥದ್ದು ಮಾಹಿತಿ ಇರುತ್ತೆ, ಅಥವಾ ಹಣಕಾಸಿನ ಸಹಾಯ ನಾವು ಬೇರೆ ಯಾರಿಗಾದರೂ ಮಾಡಿದರೆ, ಕೆಲವು ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ ನಾವು ಅಂತಹ ಸಂದರ್ಭಗಳಿದ್ದರೆ ಅದರ ಮಾಹಿತಿನೂ ಸಿಗುತ್ತೆ. ಇದರ ಜೊತೆಗೆ ಆ ವರದಿಯ ಪ್ರತಿ 6 ತಿಂಗಳಿಗೊಮ್ಮೆ ನಾವು ಸಿದ್ಧಪಡಿಸುವ ಏನು ವರದಿ ಇದೆ, ಆ ವರದಿಯ ಕಡೆಯ ಪುಟಗಳಲ್ಲಿ ಆ 6 ತಿಂಗಳಲ್ಲಿ ಯಾರು ಯಾರು ನಮಗೆ ಎಷ್ಟು ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇರುತ್ತೆ. ಆ ಹಣ ಒಟ್ಟು ಎಷ್ಟಾಯಿತು ಅಂತ ಇರುತ್ತೆ. ಆ್ಯಾವರೇಜ್ ಹೇಳಬೇಕಂದ್ರೆ 6 ತಿಂಗಳಲ್ಲಿ ಕರ್ನಾಟಕ ಸಮಾಜವಾದಿ ವೇದಿಕೆಗೆ 60,000 ರಿಂದ 70,000 ರೂಪಾಯಿ ಕಲೆಕ್ಟ್ ಆಗುತ್ತೆ. ಆ 60,000 ರಿಂದ 70,000 ರೂಪಾಯಿ ಯಾವ ರೀತಿಯಲ್ಲಿ ಆ 6 ತಿಂಗಳಲ್ಲಿ ಖರ್ಚಾಯಿತು ಅನ್ನೋ ವಿವರಗಳು ಆ ವರದಿಯಲ್ಲಿ ಇರ್ತವೆ. ಒಂದು ವರದಿ, ಇನ್ನೊಂದು ಆದಾಯ, ಇನ್ನೊಂದು ಖರ್ಚು, ಕೊನೆಗೆ ಹಣ ಉಳಿತ ಅಥವಾ ಹಣ ಕೊರತೆ ಬಂತ ಅನ್ನೋ ಮಾಹಿತಿ ಸಿಗುತ್ತೆ. ಮತ್ತೆ 6 ತಿಂಗಳ ಚಟುವಟಿಕೆ ನಡೆಯುತ್ತೆ, ಮತ್ತು 6 ತಿಂಗಳಿಗೆ ಹಣ ಕೊಡೋರು ಇದ್ದಾರೆ. ನಾನು ಹಣ ಕೊಡ್ತೇನೆ, ನಮ್ಮ ಮಿತ್ರರು ಕೆಲವರು 1,000 ರೂಪಾಯಿ ಕೊಡ್ತಾ ಇದ್ದಾರೆ, ಕೆಲವರು 500 ರೂಪಾಯಿ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಕೂಡ, ಒಬ್ಬ ವಿದ್ಯಾರ್ಥಿನಿ 200 ರೂಪಾಯಿ ಕೊಡ್ತಾ ಇದ್ದಾಳೆ ಪ್ರತಿ ತಿಂಗಳು. ಸಾರ್ವಜನಿಕರು ಹಣ ಕೊಡ್ತಾರೆ, ಸಾರ್ವಜನಿಕರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸ ಸಮಾಜವಾದಿ ವೇದಿಕೆಯಿಂದ ಆಗ್ತಾ ಇದೆ ಅನ್ನೋ ತೃಪ್ತಿ ನನಗಿದೆ. ಕೊರತೆಗಳಿರಬಹುದು, ಇದರಿಂದ ಅಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನೋ ಅರಿವು ಕೂಡ ನನಗಿದೆ. ಆದರೆ ಈಗ ನಾನು ತೊಡಗಿಕೊಂಡಿರುವ ಕೆಲಸ ಕಾರ್ಯಗಳು ಕಡಿಮೆ ಅಂತ ನನಗೇನು ಅನಿಸಿಲ್ಲ. ಇನ್ನೂ ಹೆಚ್ಚು ಮಾಡೋ ಅವಶ್ಯಕತೆ ಇದೆ. ನೀವೆಲ್ಲರೂ ಕೈ ಜೋಡಿಸಿದರೆ, ನೀವೆಲ್ಲರೂ ನಿಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡ್ರೆ ಖಂಡಿತವಾಗಿ ಮಾಡಬಹುದು, ಮಾಡಲಿಕ್ಕೆ ಸಾಧ್ಯ ಇದೆ. ನೀವ್ಯಾರಾದರೂ ಮುಂದಾಳತ್ವ ವಹಿಸಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದರೆ ಸಂಪೂರ್ಣ ಸ್ವಾಗತ. ನಾವೆಲ್ಲರೂ ಸೇರಿ ಒಂದು ಆರೋಗ್ಯಕರವಾದ, ಹಿತಕರವಾದ, ವಿಶ್ವಾಸ ಗೌರವ ಇರತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ.
ಸಮಾಜವಾದಿ ಚಟುವಟಿಕೆಗಳ ಬಗ್ಗೆ ನೀವು ಯಾವುದೇ ರೀತಿಯ ಪ್ರಶ್ನೆಗಳನ್ನು